हेलो फ्रेंड्स, लेडीज क्विज चैनल के निम्मेल्लरिगू स्वागत। लास्ट वीडियो दली ना फोर टक्स ब्लौज फ्रंट पार्ट अन्नु याव रीति स्टिच माडबेकु अन्नोदन्नु नोडिद्वि। फ्रंट पार्ट नल्ली फोर टक्स अन्नु याव रीति स्टिच माडबेकु, क्रॉस बेल्ट अन्नु हागे हुक्किन पट्टि मत्तु हाय पट्टि अन्नु याव रीति अटैच माडबेकु अन्नोदन्नु नोडिद्वि। इवत्तिन वीडियो दली नावु ई ब्लौज बैक पार्ट अन्नु स्टिच माडोण। बैक पार्ट गागि कट माड्कोंडिरुवंतह मेन फैब्रिक अन्नु सीधा इट्कोळ्ळ्रि। अदर मेले लाइनिंग बट्टे कट मंतह लाइनिंग बट्टे करेक्टी जोड़ी इटक्री। नेक पार्टन स्टिच रीतिया जोड़ी नहीं पिन्स कूड़ा हाकोबू बिगिनर्स। फोर टक्स ब्लौजी अलते ब्लौस यीतिया मेजरमेंट तक मार्किंग कटिंग्स हेमु फ्रंट पार्टन यहाँ रीति स्टिच वीडियो नोड़ा मेलगढ़ प्लेलिस्ट अन्नु कोट्टिद्दीनि, अदर मेले क्लिक माडिद्रे एल्ला वीडियोगळन्नु आ प्लेलिस्ट नल्लि नीवु नोडबहुदु। ई रीतियागि नावु नेक अन्नु स्टिच माड्कोंडाद मेले ईग एल्लि स्टिच हाकोंडिर्तीवल्ल अल्लेल्ल कट्स गळन्नु कोडबेकु, याकंद्रे लाइनिंग बट्टेयन्न तिरुगिसि स्टिच हाकोदिरुत्तति। सरियागि तिरुगलि अन्बिट्टु ई रीतियागि कट्स गळन्नु कोड्तीवि। सरियाद रीतियल्लि टर्न आग्तैति लाइनिंग बट्टे, अदक्कोस्कर ई रीतियागि कट्स गळन्नु कोडबेकु। ಈಗ ಲೈನಿಂಗ್ ಬಟ್ಟೆಯನ್ನು ತಿರುಗಿಸ್ಕೊಂಡು ಈ ರೀತಿಯಾಗಿ ತಿರುಗಿಸ್ಕೊಂಡು ಇದರ ಮೇಲೆ ನಾವು ಸ್ಟಿಚ್ಚನ್ನು ಹಾಕೊಳ್ಳೋಣ। ಲೈನಿಂಗ್ ಬಟ್ಟೆಯ ಮೇಲೇನೇ ಸ್ಟಿಚ್ ಹಾಕೊಳ್ಳ್ರಿ। ನೋಡಿರಿ ನಾನು ಎಲ್ಲಿ ಸ್ಟಿಚ್ ಹಾಕೊಳ್ಳಾಕ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳ್ರಿ। ಈ ರೀತಿಯಾಗಿ ನಾವು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಲೈನಿಂಗ್ ಬಟ್ಟೆಯನ್ನು ತಿರುಗಿಸ್ಬಿಟ್ಟು ಈ ರೀತಿಯಾಗಿ ಲೈನಿಂಗ್ ಬಟ್ಟೆಯ ಮೇಲೇ ಒಂದು ಲೈನ್ ಸ್ಟಿಚ್ ಹಾಕೋಬೇಕು। ಫ್ರಂಟ್ ಪಾರ್ಟ್ ನೆಕ್ ಅನ್ನು ಕೂಡ ನಾವು ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿವಿ। ನಾವು ಫ್ರಂಟ್ ಪಾರ್ಟ್ ನೆಕ್ ಮತ್ತು ಬ್ಯಾಕ್ ಪಾರ್ಟ್ ನೆಕ್ ಅಲ್ಲಿ ಪೈಪಿಂಗ್ ಕೂಡ ಮಾಡಬಹುದು। ಪೈಪಿಂಗ್ ಬೇಡ ಅಂದ್ರೆ ಈ ರೀತಿಯಾಗಿನೂ ಕೂಡ ಸ್ಟಿಚ್ ಹಾಕೋಬಹುದು। ಲೈನಿಂಗ್ ಬಟ್ಟೆ ಆದ್ರೆ ಈ ರೀತಿಯಾಗಿ ಈಜಿಯಾಗಿ ನಾವು ಒಳಗಡೆ ಲೈನಿಂಗ್ ಬಟ್ಟೆಯನ್ನು ತಿರುಗಿಸ್ಕೊಂಡು ಸ್ಟಿಚ್ ಹಾಕೋಬಹುದು। ನೋಡಿ ಈ ರೀತಿಯಾಗಿ ನಾನು ನೆಕ್ ಅನ್ನು ಸ್ಟಿಚ್ ಮಾಡ್ಕೊಂಡಿನಿ। ಲೈನಿಂಗ್ ಬಟ್ಟೆಯನ್ನು ಒಳಗಡೆಗೆ ಸರಿಯಾಗಿ ಸರಿಸ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳ್ರಿ ನೆಕ್ ಪಾರ್ಟಲ್ಲಿ। ನೋಡಿರಿ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ। ಇದರ ಮೇಲೆ ನೀವು ಟಾಪ್ ಸ್ಟಿಚ್ಚನ್ನು ಕೂಡ ಹಾಕೋಬಹುದು, ನಾನು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡಿಲ್ಲ ಇಷ್ಟೇ ಬಿಟ್ಟಿನಿ। ಈಗ ನೆಕ್ ಪಾರ್ಟ ಸ್ಟಿಚಿಂಗ್ ಪೂರ್ತಿಯಾಗಿ ಮುಗೀತು ಬ್ಯಾಕ್ ಪಾರ್ಟ್ನಲ್ಲಿ। ನೆಕ್ಸ್ಟ್ ನಾವು ಉಳಿದ ಎಲ್ಲ ಕಡೆಗೂ ದೊಡ್ಡ ದೊಡ್ಡ ಹೊಲಿಗೆಗಳನ್ನು ಹಾಕ್ಕೊಳ್ಳೋಣ। ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಸರಿದೇ ಇರಲಿ ಅಂತ ಹೇಳಿ ಉಳಿದ ಎಲ್ಲ ಸೈಡ್ನಲ್ಲೂ ನಾವು ಕಚ್ಚಾ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ। ಈಗ ಆರ್ಮೋಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು। ಹಾಗೆ ಸೈಡಲ್ಲಿ ಮತ್ತು ಕೆಳಗಡೆ ಹೀಗೆ ಎಲ್ಲ ಕಡೆಯೂ ನಾವು ಕಚ್ಚಾ ಸ್ಟಿಚ್ಚನ್ನು ಹಾಕ್ಕೋಬೇಕು। ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡಾದಮೇಲೆ ನೀವು ನೆಕ್ ಪಾರ್ಟಲ್ಲಿ ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಸ್ಟಿಚ್ಚನ್ನು ಕೂಡ ಹಾಕೋಬೋದು, ನಾನು ಹಾಕ್ಕೊಂಡಿಲ್ಲ ಟಾಪ್ ಸ್ಟಿಚ್ಚನ್ನು। ಇದಾದಮೇಲೆ ಈಗ ಎರಡು ಟಕ್ಸ್ಗಳನ್ನು ಬ್ಯಾಕ್ ಟಕ್ಸ್ಗಳನ್ನು ಸ್ಟಿಚ್ ಮಾಡ್ಕೊಳ್ಳೋಣ। ನಾವು ಯಾವ ರೀತಿ ಬ್ಯಾಕ್ ಟಕ್ಸ್ಗಾಗಿ ಮಾರ್ಕಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಈ ಬ್ಲೌಸ್ನ ಮಾರ್ಕಿಂಗ್ ಮತ್ತು ಕಟಿಂಗ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿನಿ। ಅದ್ರ ಲಿಂಕ್ ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಮಾರ್ಕಿಂಗ್ ಮತ್ತು ಕಟಿಂಗ್ ಮಾಡುವಂತಹ ವಿಡಿಯೋವನ್ನು ನೀವು ನೋಡ್ಬೋದು। ಈ ರೀತಿಯಾಗಿ ಎರಡು ಕಡೆಗೂ ನಾವು ಟಕ್ಸ್ಗಳನ್ನು ಸ್ಟಿಚ್ ಮಾಡ್ಕೋಬೇಕು। ನಾಲ್ಕು ಇಂಚಿನ ಟಕ್ಸನ್ನು ನಾವು ಸ್ಟಿಚ್ ಮಾಡ್ಕೋಬೇಕು, ನಾಲ್ಕು ಇಂಚು ಉದ್ದ ಇರುವಂತಹ ಟಕ್ಸನ್ನು। ಎರಡು ಕಡೆಗೂ ನಾನು ಟಕ್ಸನ್ನು ಸ್ಟಿಚ್ ಮಾಡ್ಕೊಂಡಾಯಿತು। ನೋಡಿರಿ ಈ ರೀತಿಯಾಗಿ ನೆಕ್ಕನ್ನು ಮತ್ತು ಎರಡು ಟಕ್ಸ್ಗಳನ್ನು ಸ್ಟಿಚ್ ಮಾಡ್ಕೊಂಡಾಯಿತು। ಈಗ ನೆಕ್ಸ್ಟ್ ಫ್ರಂಟ್ ಪಾರ್ಟನ್ನು ತಗೊಳ್ಳ್ರಿ। ಫ್ರಂಟ್ ಪಾರ್ಟ್ನ ಲೆಂಗ್ತನ್ನು ಮೇಜರ್ಮೆಂಟ್ ಮಾಡ್ಕೊಳ್ಳೋಣ ಈಗ ಟೇಪಿಂದ। ನೋಡಿರಿ ಈ ರೀತಿಯಾಗಿ ಸ್ವಲ್ಪ ಈ ರೀತಿಯಾಗಿ ಜಗ್ಗಬೇಕು, ಯಾಕಂದರೆ ಟಕ್ಸನ್ನು ಸ್ಟಿಚ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ। 15.3 ಇಂಚ್ ಐತಿ। ಈಗ ಬ್ಯಾಕ್ ಪಾರ್ಟಲ್ಲಿ ನಾನು 15.5 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಳ್ಳೋಕತ್ತೀನಿ। ನೋಡಿರಿ ಈ ರೀತಿಯಾಗಿ 15.5 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೋತೀನಿ। ಫ್ರಂಟ್ ಪಾರ್ಟ್ನ ಉದ್ದಕ್ಕಿಂತಲೂ ನಾನು ಬ್ಯಾಕ್ ಪಾರ್ಟ್ನ ಉದ್ದದಲ್ಲಿ 2 ಪಾಯಿಂಟ್ ಹೆಚ್ಚಿಗೆ ತೊಗೊಂಡಿದ್ದೀನಿ, ಯಾಕಂದರೆ ಇನ್ನೂ ಕೆಳಗಡೆಗೆ ನಾವು ಬ್ಯಾಕ್ ಪಾರ್ಟಲ್ಲಿ ಕೆಳಗಡೆಗೆ ಪಟ್ಟಿಯನ್ನು
ಅಟ್ಯಾಚ್ ಮಾಡ್ಕೊಳ್ಳೋದೈತಿ ಫಿನಿಶಿಂಗಾಗಿ. ಅದಕ್ಕೋಸ್ಕರ ಈ ರೀತಿಯಾಗಿ ನಾನು 2 ಇಂಚು ಅಗಲ ಇರುವಂತಹ ಲೈನಿಂಗ್ ಪಟ್ಟಿಯನ್ನು ತಗೊಂಡಿನಿ. ಈಗ ಇದ್ರ ಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟಲ್ಲಿ. ಅದಕ್ಕಿಂತ ಮುಂಚೆ ನಾನು ಎಕ್ಸ್ಟ್ರಾ ಇರುವಂತಹ ಬಟ್ಟೆಯನ್ನು ಕಟ್ ಮಾಡ್ಕೋತೀನಿ. ಈಗ ಬ್ಲೌಸ್ನ ಸೀದಾ ಸೈಡ್ ಈ ಪಟ್ಟಿಯನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಬ್ಲೌಸ್ನ ಸೀದಾ ಸೈಡ್ ಈ ಪಟ್ಟಿಯನ್ನು ಮೊದಲು ಅಟ್ಯಾಚ್ ಮಾಡ್ಕೋಬೇಕು. ಈ ಬ್ಲೌಸ್ನ ಸ್ಟಿಚಿಂಗ್ ಪಾರ್ಟಲ್ಲಿ ಫ್ರಂಟ್ ಪಾರ್ಟ್ ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ಬ್ಯಾಕ್ ಪಾರ್ಟು ಕೂಡ ತುಂಬಾ ಮುಖ್ಯವಾದದ್ದು. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕಾಗ್ತೈತಿ. ಒಂದು ಹೆಚ್ಚು ಒಂದು ಕಡಿಮೆ ಆಯ್ತಂದ್ರೆ, ಉದ್ದದಲ್ಲಿ ಹೆಚ್ಚು ಕಡಿಮೆ ಆಯ್ತಂದ್ರೆ ಬ್ಲೌಸು ಚೆನ್ನಾಗಿ ಕೂಡೋದಿಲ್ಲ. ಅದಕ್ಕೋಸ್ಕರ ಎರಡೂ ಭಾಗಗಳನ್ನು ಕೂಡ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನೀವು ಈ ವಿಡಿಯೋವನ್ನು ಎಂಡ್ವರೆಗೆ ನೋಡಿದರೆ ನಾನು ಯಾವ ರೀತಿ ಎಲ್ಲ ಪಾಯಿಂಟ್ಸ್ಗಳನ್ನು ಸ್ಟಿಚ್ ಮಾಡ್ಕೋತೀನಿ, ಹಾಗೆ ಎಲ್ಲೆಲ್ಲಿ ನಾವು ಇನ್ನೂ ಎಕ್ಸ್ಟ್ರಾ ಪಾರ್ಟ್ಗಳನ್ನು ಕಟ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗ್ತೈತಿ. ನೋಡಿರಿ, ಈ ಪಾಯಿಂಟ್ನಲ್ಲಿ ನಾನು ಬೆಲ್ಟನ್ನು ಕೆಳಗಡೆಗೆ ತಿರುಗಿಸ್ಬಿಟ್ಟು ಈ ಪಾಯಿಂಟಿಗೆ ನಾನು ಸ್ಟಿಚ್ ಹಾಕ್ಕೊಳಕತ್ತೀನಿ. ಈಗ ಈ ಬಟ್ಟೆಯನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ಮೇಲ್ಗಡೆಗೆ ಟಾಪ್ ಸ್ಟಿಚ್ಚನ್ನು ಹಾಕೋತೀನಿ. ಇಲ್ಲಿ ಕೆಳಗಡೆಗೆ ನಾವು ಹೆಮ್ಮಿಂಗ್ ಮಾಡ್ಕೋಬೇಕು, ಅಂದರೆ ಕೈ ಹೊಲಿಗೆಯನ್ನು ಹಾಕೋಬೇಕು. ಅಲ್ಲಿವರೆಗೂ ಇದ್ರ ಮೇಲೆ ಕಚ್ಚಾ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಹೆಮ್ಮಿಂಗ್ ಮಾಡಾದಮೇಲೆ ಈ ಸ್ಟಿಚ್ಚನ್ನು ನಾವು ಬಿಚ್ಚಬಹುದು. ನೋಡಿರಿ, ಈ ರೀತಿಯಾಗಿ ನಾವು ಬ್ಲೌಸ್ನ ಕೆಳಗಡೆಗೂ ಕೂಡ ಫಿನಿಶಿಂಗ್ ಮಾಡಬೇಕು. ಈಗ ಬ್ಯಾಕ್ ಪಾರ್ಟ್ ಕೂಡ ಪೂರ್ತಿಯಾಗಿ ರೆಡಿಯಾಗೈತಿ. ಈಗ ಎರಡೂ ಶೋಲ್ಡರ್ಸ್ಗಳನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ನ ಎರಡು ಶೋಲ್ಡರ್ಸ್ಗಳನ್ನು ಅಟ್ಯಾಚ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟನ್ನು ಸೀದಾ ಇಟ್ಕೊಂಡಿನಿ, ಅದ್ರ ಮೇಲೆ ಫ್ರಂಟ್ ಪಾರ್ಟ್ಗಳನ್ನು ಎರಡೂ ಕಡೆಗೂ ಸರಿಯಾಗಿ ಜೋಡಿಸಿಟ್ಟು ಶೋಲ್ಡರ್ಸ್ಗಳನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನಾನು ಬ್ಯಾಕ್ ಪಾರ್ಟ್ನ ಸೈಡನ್ನು ಈ ರೀತಿಯಾಗಿ ನಿಮಗೆ ಸರಿಯಾಗಿ ಕಾಣಲಿ ಅಂತ ಫೋಲ್ಡ್ ಮಾಡಿಟ್ಟಿದ್ದೆ. ನೋಡಿರಿ, ಈ ರೀತಿಯಾಗಿ ಜೋಡಿಸಿ ಇಟ್ಕೊಂಡ್ಬಿಟ್ಟು ಎರಡು ಶೋಲ್ಡರ್ಸ್ಗಳನ್ನು ಈಗ ಸ್ಟಿಚ್ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳೋಣ. ಎರಡು ಶೋಲ್ಡರ್ಸ್ಗಳನ್ನು ಜೋಡಿಸಿ ಸ್ಟಿಚ್ ಹಾಕ್ಕೋಬೇಕಾದ್ರೆ ಎರಡೂ ಕಡೆಗೂ ನಾವು ರಿವರ್ಸ್ ಸ್ಟಿಚ್ಚನ್ನು ತಗೋಬೇಕು, ಅಂದರೆ ಸ್ಟಿಚ್ಗಳನ್ನು ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಉಚ್ಕೊಂಡ್ಬಿಡ್ತಾವೆ ಸ್ಟಿಚ್ಗಳು. ಅದಕ್ಕೋಸ್ಕರ ಎರಡೂ ಕಡೆಗೂ ಕೂಡ ಸ್ಟಿಚ್ಗಳನ್ನು ಲಾಕ್ ಮಾಡ್ಕೊಳ್ರಿ ರಿವರ್ಸ್ ಸ್ಟಿಚ್ಚನ್ನು ತಗೊಂಡು. ನಾವು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳ ಎರಡು ಶೋಲ್ಡರ್ಸ್ಗಳನ್ನು ಅಟ್ಯಾಚ್ ಮಾಡ್ಕೊಂಡಾಯಿತು. ಈಗ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ಪು, ಅದೇನಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿ ಎರಡು ಶೋಲ್ಡರ್ಸ್ಗಳನ್ನು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಸ್ಲೀವ್ಸ್ಗಳನ್ನು ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟನ್ನು ಓಪನ್ ಮಾಡಿ ಹಾಕ್ಕೊಳ್ರಿ. ಅದಾದಮೇಲೆ ಸರಿಯಾಗಿ ಜೋಡಿಸಿಟ್ಕೊಂಡು ಓಪನ್ ಮಾಡ್ಕೊಳ್ರಿ. ಈಗ ಎರಡು ಶೋಲ್ಡರ್ಸ್ಗಳ ಅಳತೆಯನ್ನು ತಗೊಳ್ರಿ, ಸೇಮ್ ಇರಬೇಕು ಎರಡು ಶೋಲ್ಡರ್ಸ್ಗಳ ಅಳತೆ. ಎರಡು ಶೋಲ್ಡರ್ಸ್ಗಳು ಸರಿಯಾಗಿದ್ದರೆ ನೆಕ್ಸ್ಟ್ ಸ್ಟೆಪ್ಪು, ಶೋಲ್ಡರ್ಸ್ಗಳಿಂದ ನಾವು ಆರ್ಮೋಲನ್ನು 5.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಸ್ಟಿಚ್ಚನ್ನು ಹಾಕಿದ್ದಾದಮೇಲೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟಲ್ಲಿ ಹೆಚ್ಚು ಕಡಿಮೆ ಆಗಿರ್ತಾವೆ. ಅದಕ್ಕೋಸ್ಕರ 5.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬಾಕ್ಸನ್ನು ಮಾಡಿಕೊಂಡು ಅದಾದಮೇಲೆ ಫ್ರಂಟ್ ಆರ್ಮೋಲನ್ನು 1 ಇಂಚ್ಗೆ, ಬ್ಯಾಕ್ ಪಾರ್ಟ್ನ ಆರ್ಮೋಲಲ್ಲಿ 1.5 ಇಂಚ್ಗೆ ರೌಂಡ್ ಶೇಪನ್ನು ಮಾಡ್ಕೋಬೇಕು. ನೋಡಿರಿ, ಬ್ಯಾಕ್ ಪಾರ್ಟಲ್ಲೂ ಕೂಡ ನಾನು 5.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆರ್ಮೋಲನ್ನು 1.5 ಇಂಚ್ಗೆ ಬ್ಯಾಕ್ ಪಾರ್ಟಲ್ಲಿ ರೌಂಡ್ ಶೇಪ್ ಕೊಡಾಕತ್ತೀನಿ. ಅದೇ ರೀತಿಯಾಗಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡರಲ್ಲೂ ಕೂಡ ನಾವು ಇದೇ ರೀತಿಯಾಗಿ ಫೈನಲಾಗಿ ಆರ್ಮೋಲನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಎಲ್ಲ ಸಮಯದಲ್ಲೂ ಕೂಡ ಹೀಗೆ ಹೆಚ್ಚು ಕಡಿಮೆ ಆಗಿರೋದಿಲ್ಲ, ಒಂದೊಂದು ಸರ್ತಿ ಸರಿಯಾಗಿಯೇ ಇರ್ತೈತಿ. ಆದರೂ ನಾವು
ಲಾಸ್ಟ್ ಮೂಮೆಂಟಲ್ಲಿ ಒಂದು ಸರ್ತಿ ಚೆಕ್ ಮಾಡ್ಕೋಬೇಕು. ಸ್ಲೀವ್ಸನ್ನು ಹಚ್ಚೋಕ್ಕಿಂತ ಮುಂಚೆ ಒಂದು ಸರ್ತಿ ಚೆಕ್ ಮಾಡಿಕೊಂಡು ಅಳತೆಯನ್ನು ಇನ್ನೊಮ್ಮೆ ಆರ್ಮೋಲ್ನ ಅಳತೆಯನ್ನು ಮತ್ತೊಮ್ಮೆ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಿಕೊಂಡು ಆಮೇಲೆ ಸ್ಲೀವ್ಸ್ಗಳನ್ನು ಅಟ್ಯಾಚ್ ಮಾಡ್ಕೋಬೇಕು. ಈಗ ಇದನ್ನು ಎಕ್ಸ್ಟ್ರಾ ಇರುವಂತಹ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಲ್ಲಿ ನಾವು ಸೈಡಲ್ಲಿ ಟಕ್ಸನ್ನು ತಗೋತೀವಿ, ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತಾವೆ ಆರ್ಮೋಲ್ನ ಅಳತೆಯಲ್ಲಿ. ಅದಕ್ಕೋಸ್ಕರ ಫೈನಲಾಗಿ ನಾವು ಒಂದು ಸರ್ತಿ ಸ್ಲೀವ್ಸನ್ನು ಹಚ್ಚೋಕ್ಕಿಂತ ಮುಂಚೆ ಎರಡೂ ಕಡೆಗೂ ಆರ್ಮೋಲನ್ನು ಅಳತೆ ಮಾಡ್ಕೊಂಡ್ಬಿಟ್ಟು ಎಷ್ಟು ನಾವು ಆರ್ಮೋಲ್ನ ಅಳತೆಯನ್ನು ಇಟ್ಕೊಂಡು ಕಟ್ ಮಾಡ್ಕೊಂಡಿರ್ತೀವಿ, ಅದೇ ರೀತಿಯಾಗಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡರಲ್ಲೂ ಕೂಡ ಅಳತೆ ಮಾಡಿಕೊಂಡು ಆರ್ಮೋಲನ್ನು ಒಂದು ಮತ್ತು ಒಂದೂವರೆ ಇಂಚ್ಗೆ ರೌಂಡ್ ಶೇಪ್ ಕೊಟ್ಟು ಮತ್ತೊಮ್ಮೆ ಕಟ್ ಮಾಡಿಕೊಳ್ಳ್ರಿ. ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಸ್ಟೆಪ್ಪು. ಈಗ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ನ ಸ್ಟಿಚಿಂಗ್ ಪೂರ್ತಿಯಾಗಿ ಮುಗಿತು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ಸನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು, ಹಾಗೆ ಬ್ಲೌಸ್ ಮೇಲೆ ಸ್ಲೀವ್ಸನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಆರ್ಮೋಲಲ್ಲಿ ಅನ್ನೋ ವಿಡಿಯೋವನ್ನು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ ಹೆಸರು ಲೇಡೀಸ್ ಕ್ರೇಸ್. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.